أطني هي سيتارا ميوكسكرة نانو نموا يماي أتوا ملا بجوتا وار. إيوتو سلبا نام يونيفرسيتي بغلا بعك أدرو بقولكوا إيه كي يودي كرناطة يونيفرسيتي داروارد. إذلي كالتن دور سافرار بكتيرو بدون سرعي دارا تورتي بكتيرو لاعي دارا. نجواي كو وشو بديا لك كوند إجامبل أدو كرناطة يونيفرسيتي. ಅದರಲ್ಲಿ ಎರಡು ಮಾತಿಲ್ಲ ನಾವೆಲ್ಲರೂ ಅದನ್ನು ಬಹಳ ಗೌರವಿಸ್ತೀವಿ ಗೌರವಿಸಲೇಬೇಕಂತ ಅದರಲ್ಲೂ ಡಿ ಸಿ ಪೌಟಿ ಅವರು ಕಷ್ಟಪಟ್ಟು ಅದನ್ನು ಕಟ್ಟಿದಂಥದ್ದು ಸಣ್ಣ ಸಾಧನೆಯಲ್ಲ ನಾವು ಕನ್ನಡಿಗರು ಅದರಲ್ಲೂ ಉತ್ತರ ಕರ್ನಾಟಕದವರು ಅದರಲ್ಲೂ ಈ ಒಂದು ಬೆಳಗಾವಿ ಧಾರವಾಡ ಸುತ್ತಮುತ್ತಿದ್ದ ಜನ ಒಂದು ವಿಶ್ವದಲ್ಲಿ ಉತ್ತಮವಾದಂಥ ಯೂನಿವರ್ಸಿಟಿ ಕಟ್ಟಿದ್ದ ಧನ್ಯತಾ ಭವನ ಅನುಭವಿಸ್ತಾ ಇರ್ತೀವಿ ಇವತ್ತಿಗೂ ಅದು ಔಟ್ ನಾವೇನಿರ್ತೀವಿ ಹೊರ ನೋಟ ಇವತ್ತಿಗೂ ಅದಾದ ಮತ್ತು ನಾನು ಒಬ್ಬ ಆ ಯೂನಿವರ್ಸಿಟಿ ವಿದ್ಯಾರ್ಥಿ 79, 80, 81 ಆ ಸಂದರ್ಭದಲ್ಲಿದ್ದಂಥ ಯೂನಿವರ್ಸಿಟಿ ಅಲ್ಲಿ ಕ್ಯಾಂಪಸ್ಸು ಅಲ್ಲಿ ಬಟಾನಿಕಲ್ ಗಾರ್ಡನ್ನು ಅಲ್ಲಿ ಗಾಂಧಿ ಭವನ ಎಲ್ಲವೂ ಇವತ್ತಿಗೂ ಆ್ಯಸ್ ಇಟ್ ಅದಕ್ಕಿಂತಲೂ ಸುಂದರವಾಗಿದೆ ಅದಕ್ಕಿಂತಲೂ ಏನಪ್ಪ ಅಂದರೆ ಬಹಳ ಗಂಭೀರ ಆಗಿದೆ ಅನ್ನೋದು ಎರಡು ಮಾತಿಲ್ಲ ಬಟಾನಿಕಲ್ ಗಾರ್ಡನ್ ಅಂತೂ ಎಲ್ಲರಿಗೂ ಅವತ್ತು ನಮ್ಮ ಪ್ರಿಯವಾದಂಥ ಒಂದು ಸ್ಥಾನ ಅಭ್ಯಾಸಕ್ಕಾಗಲಿ ನೋಡೋದಕ್ಕಾಗಲಿ ಇನ್ನೊಂದು ಗಾರ್ಡನ್ಗಳು ಸಹಿತ ಎಲ್ಲ ನೆಲೆಯಲ್ಲಿ ಇವತ್ತಿಗೂ ಅದೇ ರೀತಿ ಅದನ್ನು ಉಳಿಸ್ಕೊಂಬಂದ ನಡೆದದ ಮತ್ತು ಅಲ್ಲಿ ಕಾವಲಕ್ಕೂ ಇವತ್ತು ಭಾಳ ಶಿಸ್ತನ್ನು ಮಾಡಿದ ಭಾಳ ಸಂತೋಷ ಕೆಲವೊಂದಿಷ್ಟು ಕಂಪನಿಗಳಿಂದ ಈ ಪ್ರೈವಟೈಸೇಷನ್ ಮಾಡಿದ್ರಿಂದಾಗೆ ಒಳ್ಳೆಯವೂ ಆಗಿದೆ ಯಾಕೆಂದರೆ ನಾವು ಟೀಕಾ ಮಾಡ್ಕೊಂಡು ಎಲ್ಲರೂ ಟೀಕಾ ಮಾಡಬಾರ್ದು ಆದರೆ ನಿಜವಾಗಿಯೂ ಕರ್ನಾಟಕ ಯೂನಿವರ್ಸಿಟಿ ಇದ್ದಿದ್ದು ನಿಜದ ವಿದ್ವಾಂಸರನ್ನು ಇವತ್ತು ಹೊಂದಿದ್ದೇನೆ ಅಂತ ಒಂದು ಪ್ರಶ್ನೆ ಕಾಡಲಿಕ್ಕೆ ಹತ್ತದು ಭಾಳ ಸಲ ಇದು ಯಾಕೆ ಹಿಂಗೆ ಪ್ರಶ್ನೆ ಬಿಟ್ಟದೆ ಇವತ್ತು ಅಂತಂದ್ರೆ ಇವತ್ತು ಪ್ರೈವಟೈಸೇಷನ್ ಆಗಿದ್ದಕ್ಕಾಗಿ ಇವತ್ತು ಅತಿಥಿ ಶಿಕ್ಷಕರು ಅತಿಥಿ ಪ್ರಾಧ್ಯಾಪಕರು ಅತಿಥಿ ಉಪನ್ಯಾಸಕರು ಇವೆಲ್ಲ ಅತಿಥಿ ಅಂತ ಮಾಡಿದ್ರಿಂದಾಗೆ ಅಂದಿನ ಒಂದು ಕ್ಯಾಲಿಬರ್ನೆಸ್ ಅಂದಿನ ಒಂದು ಅನುಭವ ಅಂದಿನ ಒಂದು ಮಾಸ್ಟ್ರಿ ಆಫ್ ದ ಲೈಫ್ ಅಂದಿನ ಒಂದು ಸಬ್ಜೆಕ್ಟ್ ಮೇಲಂಥ ಮಾಸ್ಟ್ರಿ ಇವತ್ತು ಇಲ್ಲಿ ಏನು ಅನಿಸ್ಲಿಕ್ಕಾಗ್ತದೆ ಎಲ್ಲ ಜೋಗ ಬಿದ್ದಂಗೆ ಅನಿಸ್ತದೆ ನಾವು ಹೋಗಿದ್ದು ಸೂಟಿ ದಿನದಲ್ಲಿ ಆಗಿದ್ದರು ಸಹಿತ ಅಲ್ಲಿ ವಾತಾವರಣ ನೋಡಿದಾಗ ಅಲ್ಲಿ ವಿದ್ಯಾರ್ಥಿಗಳನ್ನು ಮಾತಾಡಿಸಿದಾಗ ಇವತ್ತಿನ ವಿದ್ಯಾರ್ಥಿಗಳನ್ನು ಮಾತಾಡಿಸಿದಾಗ ನನಗೆ ಯಾಕೋ ಒಂದಿಷ್ಟು ಯಾಕಪ್ಪ ಇದು ಸಂಶೋಧನೆಗೆ ಮತ್ತು ಇನ್ನೊಂದು ವಿಷಯಕ್ಕೆ ಹಿಂದೆ ಬರ್ತಾ ಇದ್ದೇನೆ ಅಂತ ಯಾಕಂದರೆ ಅಲ್ಲಿ ಧಾರವಾಡದ ಈ ಯೂನಿವರ್ಸಿಟಿಯಲ್ಲಿ ಬಹಳ ಪ್ರಮುಖವಾದ ಒಂದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಇರೋದಕ್ಕೆ ಅವಕಾಶ ಇರುವಂಥದ್ದು ಶಾಲಾ ಮತ್ತು ನಿಜಲಿಂಗಪ್ಪ ಹಾಸ್ಟೆಲು ಇನ್ನೊಂದು ನಮ್ಮ ಲೇಡೀಸ್ ಸಲುವಾಗಿ ಮಹಿಳೆಯರ ಸಲುವಾಗಿ ಇರುವಂಥ ಹಾಸ್ಟೆಲು ಇಲ್ಲಿ ಮುಖ್ಯ ಏನಪ್ಪ ಅಂತಂದ್ರೆ ಈ ಒಂದು ಹಾಸ್ಟೆಲ್ ಇರೋದು ಮಕ್ಕಳ ಆರೋಗ್ಯವನ್ನು ಅಲ್ಲಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ಉಳಿಸಿಕೊಳ್ಳೋ ಜೊತೆಗೆ ಒಳ್ಳೆಯ ಆಹಾರವನ್ನು ಒದಗಿಸುವಂಥದ್ದು ಅಲ್ಲೇ ಯಾಕೋ ನಾನು ನೋಡಿದಂಗೆ ಕಂಡಂಗೆ ಆ ಎರಡು ಹಾಸ್ಟೆಲ್ಗಳಲ್ಲಿ ಇವತ್ತು ಏನಪ್ಪ ಅಂದರೆ ಮೆಸ್ ಬಂದ್ ಮಾಡಿಬಿಟ್ಟಿದ್ದಾರೆ ಯಾಕೆ ಮೆಸ್ ಬಂದ್ ಮಾಡಿದ್ದೀರಿ ಸರ್ ಕೇಳಿದಾಗ ಇಲ್ಲಾರು ಇಲ್ಲಿ ಹುಡುಗರು ಇಲ್ಲಿ ಊಟ ಮಾಡೋದಿಲ್ಲ ಹೊರಗಿರೋ ಮಾಡ್ತಾರೆ ಹೊರಗಿರೋ ಉಂಡ ಬರ್ತಾರೆ ಅದಕ್ಕೆ ಬಂದ್ ಮಾಡಿದ್ರು ಮತ್ತು ಯಾರಾದರೂ ಸಹಸದ ಮೆಸ್ ನಡೆಸೋರು ಲಾಸ್ ಅವ್ರ ಪಾಪ ಹೆಂಗೆ ನಡೆಸ್ತಾರೆ ಅವರು ನಮ್ಮ ಸಮಯದಲ್ಲಿ ನಿಂತಪ್ಪ ಅಂದ್ರೆ ಒಂದು ಎಲ್ಲರೂ ಕೂಡಿಸೋದು ಊಟ ಮಾಡಿ ಊಟ ಮಾಡೋದು ಏನು ಮೊತ್ತ ಬರ್ತದೆ ಡಿವೈಡ್ ಮಾಡಿ ಎಲ್ಲರಿಗೂ ಪ್ರತಿಯೊಂದು ಕೊಡುವಂಥದ್ದು ಇತ್ತು ಇವತ್ತಂಥದ್ದು ಏನೂ ಅಲ್ಲಿ ಕಾಣಲಿಲ್ಲ ಹೀಗಾಗಿ ಮೊದಲನೇ ಒಂದು ಹೊಡೆದೇನಪ್ಪ ಅಂತಂದ್ರೆ ಆ ವಾತಾವರಣ ಅಂದರೆ ಕ್ಯಾಂಪಸ್ ವಾತಾವರಣದಲ್ಲ ಒಳ್ಳೆಯ ಊಟದ ವ್ಯವಸ್ಥೆ ಇಲ್ಲ ಯಾಕಪ್ಪ ಅದು ಕಾಳಜಿ ಇಲ್ಲ ಮೇನ್ ಅದು ಬೇಕು ಮನುಷ್ಯನಿಗೆ ಆಹಾರ ಸಲುವಾಗಿ ನಾವೆಲ್ಲ ಮಾಡುವಂಥದ್ದು ಆಹಾರ ಬೇಕಾದ್ರು ಕಡಿಮೆ ಬೆಳೆಸ್ತು ಆ ನೆಲೆಯಲ್ಲಿ ಇನ್ನಷ್ಟು ವಿಚಾರ ಮಾಡ್ತಾ ಹೊರಟಾಗ ಅಲ್ಲಿ ಪಾಪ ಹುಡುಗರು ಈ ಒಂದು ಎರಡೂ ಈ ಹಾಸ್ಟೆಲ್ಗಳೆಲ್ಲ ಇನ್ನುಳಿದ ಹಾಸ್ಟೆಲ್ಗಳೆಲ್ಲ ಅಲ್ಲಿಯ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇದ್ದಿದ್ದು ಸಕ್ತರ ಇವತ್ತು ಇಲ್ಲಂತಲ್ಲ ಅದರ ಹೊರಗಿನ ಹುಡುಗರು ಸಹಿತ ಬಂದು ಇದ್ದಾವ ಅನ್ನುವಂಥ ಒಂದು ವರದಿ ಬಂದುಬಿಡ್ತಾರೆ ಮಾತುಗಳು ಬಂದುಬಿಟ್ಟು ಇಲ್ಲ ನೀವೇನು ಮಾಡ್ತಾ ಇದ್ದೀರಾ ಸಹಜ ಹುಡುಗರು ಕೇಳಿದಾಗ ನಾನು ಕಾಂಪಿಟೇಟಿವ್ ಎಕ್ಸಾಮ ಯಾರು ಕೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಇದೊಂದು ಇವತ್ತೊಂದು ಹವ್ಯಾಸಾಗಿ ಬಿಟ್ಟಿದ್ರಿ ಎಲ್ಲರೂ ಏನು ಮಾಡ್ತಾ ಇದ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನೀವೇನು ಮಾಡಿದ್ದೀರಿ ನಾವು ಬಿ ಎಸ್ ಸಿ ಮಾಡಿದ್ದೀನಿ ಬಿ ಕಾಮ್ ಮಾಡಿದ್ದೀನಿ ಅಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ ಇರೋದಲ್ಲ ಬಿ ಎಸ್ ಸಿ ಬಿ ಕಾಮ್ ಮಾಡಿ ಯಾಕ್ರಿ ನೀವು ಮತ್ತು ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಯಾಕೆ ಮಾಡ್ತಾ ಇಲ್ಲ ಅಂತ ಸಹಜ ಪ್ರಶ್ನೆ ಸಹಜೇ ಬರುವಂಥದ್ದು ಯಾಕಂದರೆ ಇವತ್ತೊಂದು ಯಾವುದೋ ಒಂದು ದೊಡ್ಡ ಹುದ್ದೆಗೆ ಹೋಗ್ಬೇಕಾಗಿದ್ರೆ ಇವತ್ತು ಐ ಎ ಎಸ್ ಅಧಿಕಾರಿ ಆಗಲಿ ಕೆ ಎ ಎಸ್ ಅಧಿಕಾರಿ ಆಗಲಿ ಮತ್ತು ಅವ್ರು ಇದು ಒಂದು ಯೂನಿವರ್ಸಿಟಿದಲ್ಲ ಇದು ಈ ಮಾತನ್ನ ಮಾತಾಡ್ತಿರೋದು ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಇದು ಎಕ್ಸಾಂಪಲ್ ಈ ಕರ್ನಾಟಕದ ಎಲ್ಲ ಸರ್ಕಾರಿ ಅಥವಾ ಒಂದು ಯು ಜಿ ಸಿ ಅಂಡರ್ದಲ್ಲಿ ಬರುತ್ತಿರುವಂತಹ ಯೂನಿವರ್ಸಿಟಿಗಳು ಇನ್ನು ಬಂದರೆ ಯು ಜಿ ಸಿ ಅಂಡರ್ ಇಲ್ಲ ಅಂತಲ್ಲ ಅವು ಸೆಮಿಯೋ ಮತ್ತೇನೋ ಡೊಮೈನೋ ಏನೋ ಮಾಡಿರ್ತಾರೆ ಇವತ್ತು ಹೊಸ ಯಾಕಪ್ಪ ಅಂತಂದರೆ ಪ್ರೈವಟೈಸೇಷನ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಹರ್ಕೊಳ್ತ ಕೆಲಸ ಮಾಡ್ತಿದ್ದಾರೆ ಅದು ಬೇರೆ ನಾನು ಕೇವಲ ರಾಜ್ಯಪಾಲರ ಆಳದಲ್ಲಿರುವಂಥ ಅವ್ರ ಮೇಲೆ ಒಂದು ರಾಜ್ಯಪಾಲರ ಹೇಳ್ತದೆ ಇಲ್ಲಂತಲ್ಲ ಆದರೆ ನಮ್ಮ ಸರ್ಕಾರ ನಡೆಸುವಂಥ ನಮ್ಮ ಸರ್ಕಾರ ಇವ್ರು ಫಂಡ್ ಕೊಡ್ತಾ ಇಲ್ಲ ಇವಾಗ ಅಂತೇಳಿ ಅಲ್ಲಿ ವರದಿಗಳು ಬಂತು ಅಲ್ಲಿ ಅನೇಕರು ಕೆಲವೊಂದು ಆಫ್ ದ ರೆಕಾರ್ಡ್ ಅಂತೇಳಿ ಇಲ್ಲ ರೀ ಏನೇ ಫಂಡ್ ಇರಲಿಲ್ಲ
ಒಳ್ಳೆ ಪ್ರೊಫೆಸರ್ ನೇಮಿಸುವಂಥ ಶಕ್ತಿ ನಮಗಿಲ್ಲ. ಮತ್ತೆ ಇಲ್ಲಿ ಜಾತಿ ರಾಜಕಾರಣ ಬರ್ತದ, ದಲಿತ ರಾಜಕಾರಣ ಬರ್ತದ, ಅಥವಾ ಲಿಂಗಾಯತ್ ಲಾಭ ರಾಜಕಾರಣ ಬರ್ತದ, ನೇಮಕ ಮಾಡುವಲ್ಲಿ ಇರುವ ಕೆಲವು ಪೋಸ್ಟ ಅದ್ರಲ್ಲಿ ಇವು ಸಹಿತ ಪ್ರಭಾವ ಮಾಡ್ತಾವ ಇಲ್ಲಿ. ಹೀಗಾಗಿ ಒಂದು ಏನು ಯೂನಿವರ್ಸಿಟಿ ಮಟ್ಟದ ಒಂದು ಕಲಿಕಾ ವ್ಯವಸ್ಥೆ ಅಥವಾ ಕಲಿಸುವಂಥ ವ್ಯಕ್ತಿಗಳು ಕಡಿಮೆ ಆಗ್ತಾ ಇದ್ದಾರೆ, ಇದು ಸಹಿತ ಒಂದಿಷ್ಟು ಆಘಾತ ನೀಡುವಂಥ ವಿಷಯ ಆಯಿತು. ಜೊತೆಗೆ ವಿದ್ಯಾರ್ಥಿಗಳು ಮುಖ್ಯ ನಮಗೆ, ಯಾಕಂದರೆ ನಮ್ಮ ದೇಶದ ಭವಿಷ್ಯ ಈ ಯೂನಿವರ್ಸಿಟಿಗಳು ತಯಾರಾಗ್ತಾ ಇರ್ತದೆ. ಇದಾಗೆ ನಾವು ಪ್ರೈವಟೈಸೇಷನ್ ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ ಈಗಾಗಲೇ, ಮಾಡಿ ಅಂದರೆ ಭಾಳ ಎತ್ತರಕ್ಕೆ ಬೆಳೆಸಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ದೇಶದ ಯೂನಿವರ್ಸಿಟಿ ಸ್ಥಿತಿಗತಿಗಳು ಏನಾಗಿದಾವಪ್ಪ ಅಂತಂದ್ರೆ ಕೇವಲ ಹೆಸರಿಗೆ ಮಾತ್ರ ಯೂನಿವರ್ಸಿಟಿಗಳು ಏನೋ ಅನ್ನೋ ಸಂಶಯಗಳು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಅನುಕೂಲ ಇಲ್ಲ, ಅದು ಲೈಬ್ರರಿ ಅದ ಎಲ್ಲರೂ ಅದ ಇಲ್ಲಂತಲ್ಲ. ಆದರೆ ವಿಶೇಷವಾಗಿ ಏನಾಗಿಬಿಟ್ಟದಪ್ಪ ಅಂತಂದರೆ ಯೂನಿವರ್ಸಿಟಿಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಲೈಬ್ರರಿ ಸಿಗುವಂಥದ್ದು, ಎಲ್ಲರಿಗೂ ಲೈಬ್ರರಿ ಅನುಕೂಲ ಇಲ್ಲಂತಲ್ಲ, ಬಟ್ ಯಾವ ಮಠದಲ್ಲಿ ಸಿಗಬೇಕಾಯಿತು ಸಿಗ್ತಾ ಇಲ್ಲ ಏನೋ ಅನ್ನುವಂಥ ಭಾಸಗಳಾಗ್ತಾ ಬಂದವು. ಮತ್ತು ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ನೋಡಿದರೂ ಸಹಿತ ಅಲ್ಲಿ ಮೊದಲಿನ ಒಂದು ವಿದ್ವತ್ ಇದ್ದಂಥ ಸಂಶೋಧನೆ ಮಾಡುವಂಥ ಸಂಶೋಧನೆ ಮನೋಸ್ಥಿತಿ ಇದ್ದಂಥ ಅಲ್ಲಿ ಏನಪ್ಪ ಅಂದರೆ ವಾತಾವರಣ ಕಾಣಲಿಲ್ಲ ಅಂತ. ಯಾಕೆಂತಂದರೆ ಈ ವಿದ್ಯಾರ್ಥಿಗಳ ಮೇಲೆ ಗೊತ್ತಾಗ್ತದ್ರೆ ಒಂದು ಅನ್ನ ಆಗಿದ್ರು ಅನ್ನೋದು ಒಂದು ಅಂಗಡಿ ಹೆಚ್ಚಿಗೆ ಸಾಕು. ಅದು ಯಾವುದೇ ವಿದ್ಯಾರ್ಥಿಯಲ್ಲಿ ನಾವು ಸಂಶೋಧನೆಗಳಿದ್ದೀನಪ್ಪ, ನಾ ಇದ್ರ ಮಾಡ್ತಾ ಇದ್ದೀರಪ್ಪ ಅಂತನ್ನೋದು ಕೆಲವು ಕಾಣಲಿಲ್ಲ ನನಗೆ. ಇನ್ನೂ ಇರ್ಬೋದಿಲ್ಲ ಅಂತಾರೆ, ಭಾಳ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅವರು. ಮತ್ತು ಈಗಾಗಲೇ ನ್ಯಾಷನಲ್ ರಿಪೋರ್ಟ್ ಕೊಡಿಸೋದು ಅದನ್ನ ಹೇಳ್ತಂದ್ರೆ ಇಲ್ಲ ಭಾಳ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಸಂಶೋಧನೆ ಕಡಿಮೆ ಆಗ್ತಾ ಇದ್ದಾವೆ, ಹೊಸ ಹೊಸ ವಿಚಾರ ಬರ್ತಾ ಇಲ್ಲ, ಮತ್ತು ಪಿ ಎಚ್ ಡಿ ಮಾಡಿ ನಮ್ಗೆ ಏನು ಮಾಡಿ ಅನ್ನೋಂಥ ಮನೋಭಾವ ಎಲ್ಲರೂ ಬೆಳೆದ್ಬಿಟ್ಟದು. ಯಾಕಂದ್ರೆ ಇಲ್ಲಿ ಅಪಾಯಿಂಟ್ಮೆಂಟೇ ಇಲ್ಲಲ್ರಿ, ಎಷ್ಟೋ ಪಿ ಎಚ್ ಡಿ ಮಾಡಿದಂಥ ಮಕ್ಕಳು ಅಥವಾ ಅಭ್ಯರ್ಥಿಗಳು ಇವತ್ತು ಯಾವುದೋ ಚಹದ ಅಂಗಡಿಲ್ಲೋ ಮತ್ತಲ್ಲೋ ಏನೋ ಹಣಕ್ಕಾಗಿ ಬದುಕಿಯಾಗಿ ಕೆಲಸ ಮಾಡೋದು ನೋಡ್ತಾ ಇದ್ದೀನಿ. ಅನೇಕ ಅನ್ಎಂಪ್ಲಾಯ್ಗೆ ಬೀದಿ ಬೀದಿಯಲ್ಲಿ ಅಡ್ಡಾಡೋದು ನೋಡ್ತಾ ಇದ್ದೀನಿ. ಹೀಗಾಗಿ ಪಿ ಎಚ್ ಡಿ ಮಾಡಿ ಏನಾಗುತ್ತದೆ ರೀ ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಬಂದ್ಬಿಟ್ಟದೆ. ಹೀಗಾಗಿ ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್. ಹೀಗಾಗಿ ಧಾರವಾಡ ತುಂಬೆಲ್ಲ ಬರೀ ಕೋಚಿಂಗ್ ಕ್ಲಾಸ್ ಕೋಚಿಂಗ್ ಕ್ಲಾಸ್. ಎಂಥ ಒಂದು ಅದ್ಭುತ ಯೂನಿವರ್ಸಿಟಿ ನಿಜ, ಅಲ್ಲಿ ಕಲಿಬೇಕಂತ ಭಾವನೆ ಬರೋದಾಗ ನಾವು ಕೋಚಿಂಗ್ ಕ್ಲಾಸ್ ಹಚ್ಚು. ಯಾರು ಕೇಳೋದು ಅಂದರೆ ಒಂದು ಸಣ್ಣದಾದಂಥ ಒಂದು ಮೊದಲು ಇಳಿತು ಯೂನಿವರ್ಸಿಟಿ ಇದ್ದಾಗ ಸಹಜವಾಗಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ದಲ್ಲಿ ಏನೋ ಮೆಸ್ ಇರ್ತಿತ್ತು, ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಅಭ್ಯಾಸ ಮಾಡ್ತಾಯಿದ್ರು. ಇವತ್ತು ಅದನ್ನು ಬಿಟ್ಟು ಮತ್ತೆ ಕೆಳಗೆ ಬರಬೇಕಾಗ್ತದೆ. ಅಲ್ಲಿ ಬಂದು ನೋಡಿದ್ದೆ ನಾನು ಕೆಲವು ಮಕ್ಕಳೇ, ಅಲ್ಲೇ ಒಂದು ಅದರಲ್ಲೂ ಒಂದು ಹೋಟೆಲ್ ಸುತ್ತ ಅವೈದಲ್ಲ ಮೆಸ್ಗಳು, ಅಲ್ಲಿ ಏನಪ್ಪ ಹೋದಾಗ ಸಹದಲ್ಲಿ ವಿದ್ಯಾರ್ಥಿ ಊಟ ಮಾಡ್ತಾಯಿದ್ರು, ನಾವು ಜೊತೆ ಕೂತ್ಕೊಂಡು ಏನು ಊಟ ಮಾಡ್ತಾರೆ ನೋಡಿದೆ. ಅಡ್ಡಿಲ್ಲ ರುಚಿ ಇರ್ತಿತ್ತಿಲ್ಲಂತಲ್ಲ, ಅನ್ನ ಸಾರ ಒಂಥರದ ಪಲ್ಲೆ ಅಥವಾ ಒಂದರದ್ದು ಎರಡು ಸಲ ಪಲ್ಲೆ ಒಂದಿಷ್ಟು ಉಪ್ಪಿನಕಾಯಿ ಕೊಟ್ಟು ಎರಡು ರೊಟ್ಟಿ ಅನ್ನ ನೀವು ಸಾಕಷ್ಟು ಊಟ ಮಾಡ್ರಿ ಅನ್ನೋದು. ಎರಡೆರಡು ಊಟ ಬೆಳಗ್ಗೆ ಒಂದು ಅಷ್ಟ ಕೊಡ್ತಾರೆ, ತಿಂಗಳಿಗೆ 2,400 3,000 ತಮಗೆ ಹೆಂಗೆ ಹೆಂಗೆ ಬೇಕು ಹಂಗೆ ಅನುಕೂಲವಾಗಿ ಮಾಡ್ಕೊಂಡಿದ್ದಾರೆ. ಇಷ್ಟು ಕೊಟ್ಕೊಂಡು ತಿಂಗಳಿಗೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಂಥ ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ದಲ್ಲೋ ಮತ್ತೆಲ್ಲೋ ಹೋಗಿ ಮಲಗೋದಕ್ಕೆ ಅಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅಲ್ಲಿ ಒಂದು ಸಿಬ್ಬಂದಿ ಇದ್ದೇ ಇರ್ತಾರೆ, ನಿಮಗೆ ಗೊತ್ತದೆ ಎಲ್ಲ ಕಡೆ ಇರೋದನ್ನು, ಸ್ವಲ್ಪ ಭ್ರಷ್ಟಾಚಾರ ಜಾಗಿಲ್ಲ, ಅವ್ರಿಗೆ ಸ್ವಲ್ಪ ಹಿಡ್ಕೊಂಡು ಮಾಡಿ ಚಾ ಪಾನಿ ಕೊಟ್ಟರೆ ಗಾರ್ಡನ್ದಾಗ ಓದಾಗಿ ಬಿಡ್ತಾರೆ, ಮತ್ತೆಲ್ಲೋ ಮಾಡ್ತಾರೆ. ಇವು ಅವ್ರು ನಡೀತಾ ಇದ್ದು ಕಾಮನ್ ಅದು, ಅವತ್ತು ಇತ್ತು ಇವತ್ತು ಅದು ಆ ಮಾತು ಬೇರೆ. ಈಗ ಯಾಕೆ ಈ ಮಾತನ್ನ ಇಷ್ಟೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೀನಂದ್ರೆ ನಮ್ಮಲ್ಲಿ ಒಂದು ಏನಪ್ಪ ಅಂತಂದರೆ ವೈಚಾರಿಕತೆ ವೈಜ್ಞಾನಿಕತೆ ಬದುಕನ್ನು ಹೆಂಗೆ ಎದುರಿಸ್ಬೇಕು ಅನ್ನುವಂಥದ್ದು ಇವುಗಳನ್ನೆಲ್ಲ ಕಲಿಸುವಂಥ ಒಂದು ವಿಶ್ವವಿದ್ಯಾಲಯ ಇವತ್ತು ಇವೆಲ್ಲರೂ ಕಲಿಸ್ತಾ ಇಲ್ಲ. ನಾವು ಎಲ್ಲರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಏನು ಇವ ಯು ಪಿ ಎಸ್ ಸಿ ಅಥವಾ ಅದ್ರ ಜೊತೆಗೆ ಐ ಎ ಎಸ್ಸು ಕೆ ಎ ಎಸ್ಸು ಅಥವಾ ಕೆ ಪಿ ಎಸ್ ಸಿ ಅದರ ನಂತರ ಇವು ಬ್ಯಾಂಕಿಂಗ್ ಸೆಕ್ಟರ್ ಇವುದನ್ನ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಮಾತ್ರ ಹೋಗ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಓದಬೇಕು ವಿದ್ವತ್ ವ್ಯಕ್ತಿ ಆಗಬೇಕು ನಾನು ಬೆಳಿಗ್ಗೆ ಯಾರಲ್ಲೂ ಇಲ್ಲ, ಭಾಳಷ್ಟು ಬಹುಜನರಲ್ಲಿ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಇರಬೇಕು ಜೀವಿಗಳು. ಆದರೆ ಅವ್ರ ಪ್ರಶ್ನೆ ಏನಪ್ಪ ಅಂದರೆ ನಾನು ಇಷ್ಟೆಲ್ಲ ಅಭ್ಯಾಸ ಮಾಡಿ ದುಡ್ಡದ ಮಾಡಿ ಯೂನಿವರ್ಸಿಟಿಯಲ್ಲಿ ಮತ್ತೊಂದು ಪಿ ಎಚ್ ಡಿ ಆಗಬೇಕಾದ್ರೆ 3-4 4-5 ವರ್ಷ ಮಾಡಿ ನನಗೆ ಸಿಗುವಂಥ ಲಾಭ ಏನ, ಇದೊಂದು ಮುಖ್ಯನ ಉದ್ಯೋಗಗಳು ಭಾಳ ಮಹತ್ವದ. ಇಲ್ಲ ಉದ್ಯೋಗ ಕಲಿಬಾರ್ದ್ರೆ ಹಂಗೆ ನಾವು ಹೇಳ್ಬೋದು, ಆದರ್ಶ ಮಾಡೋದು ಭಾಳ ಸುಲಭ ಅದ ಅದ್ರ ಬದುಕ. ಹೌದು ಕರ್ಮ ಮಾಡಿ ನಿಮ್ಮ ಕರ್ಮ ನೀವು ಮಾಡಿ ನಂತರ ಸಿಗ್ತದೆ ಪ್ರತಿಫಲ ಅಂದ್ರೆ, ಇವತ್ತು ನಾವು ಕರ್ಮ ಮಾಡಿ ನಾವು ಸಾಯಿ ಮುಂದೆ ಪ್ರತಿಫಲ ಬಂದ್ರೆ ಆ ಪ್ರತಿಫಲದ ಲಾಭ ಏನ ಅಂತ ಇಂಥ ಒಂದು ಪ್ರಶ್ನೆ ನೀವು ಸುಟ್ಟಾಗ್ಲಿಕ್ಕೆ ಒಂದು ಪ್ರಶ್ನೆ ಹೇಳಿಗತ್ತ ಮಕ್ಕಳಲ್ಲೇ. ಅದಕ್ಕಾಗಿ ಮಕ್ಕಳು ಅವ್ರು ಯಾವ್ದು ಬೇಡ, ಯಾವ ಪಿ ಎಚ್ ಡಿ ಬೇಡ, ಯಾವುದು ಬೇಡ, ಸ್ವಂ ಬರೋದು ಕುಳ್ಳೋದು ಪ್ರಯತ್ನ ಮಾಡೋದು, ಒಂದು ವರ್ಷ ಎರಡು ವರ್ಷ ನಿಲ್ಲೋದು ಮಾಡಿಕೊಂಡು ಮತ್ತೆ ನಡೆದು ಬಿಡುವಂಥ ಪ್ರಯತ್ನ ಆಗಿದೆ. ಹೀಗಾಗಿ ಎಮ್ ಎ ಇರಲಿ ಎಮ್ ಕಾಮ್ ಇರಲಿ ಎಮ್ ಎಸ್ ಸಿ ಇರಲಿ ಯಾವುದೂ ಇರಲಿ ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ಎಲ್ಲರ ತಲೆಯಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್. ಮತ್ತು ಈ ರೀತಿ ಒಂದು ವಾತಾವರಣ ಕೆಟ್ಟಾಗಿಬಿಡಿದ್ರೆ ಇವತ್ತು ಧಾರವಾಡ ಆಗಿರ್ಬೋದು ಮತ್ತೆ ಬೆಂಗಳೂರು ಆಗಿರ್ಬೋದು ಎಲ್ಲೇ ಆಗಲಿ ಆ ಮುಗಿದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟ್ರ್ಗಳು ಹೋಗಿಬಿಡು. ಅಲ್ಲಿ ಲಕ್ಷದಂಗೆ ಹರ್ಕೊಳ್ತಾರೆ ಮಾಡ್ತಾರೆ, ಯಾವ 10,000 ಹರ್ಕೊತಾನೆ, ಯಾವ 20,000 ಹರ್ಕೊತಾನೆ, ಯಾವ 30,000 ಹರ್ಕೊತಾನೆ, ಅದೇನು ಲೆಕ್ಕಿಲ್ಲರಿ ಅಲ್ಲಿ ಇದ್ರ ಬಗ್ಗೆ ನಿಂತಂಥದ್ದು. ಈಗ ನಾವು ದೆಹಲಿಯಲ್ಲಿ ನೋಡಿದ್ದೆವು ರಾವ್ ಸರ್ಕಲ್ ಮೊನ್ನೆ ಮಳೆಯಾಗಿ ಏನಾಯ್ತಂತ ಅಂಥ ಎಲ್ಲ ಸರ್ಕಲ್ಗಳಲ್ಲಿ ಇವತ್ತು ಪ್ರೈವೇಟದವ್ರು ಎಲ್ಲರೂ ಇವತ್ತು ಈ ಉದ್ಯೋಗ ಹೇಳ್ತಾರೆ. ಪಾಪ ಅವ್ರಿಗೂ ತಪ್ಪನ, ಯಾಕಂದರೆ ವೆಲ್ ಎಜುಕೇಷನ್ ತೊಗೊಂಡು ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಯತ್ನ ಮಾಡಿ ಆಗದಿದ್ದಾಗ ಇಂಥ ಒಂದು ಬಿಲ್ಡಿಂಗ್ ಹಿಡಿದಿದ್ದೆ ಶುರು ಮಾಡಿಬಿಡುತ್ತೆ.
ಇದು ಸಹಿತ ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ಇವತ್ತು ನಮ್ಮ ಧಾರವಾಡ ಏನಪ್ಪಾ ಅಂತಂದ್ರೆ ಯೂನಿವರ್ಸಿಟಿಗಿಂತಲೂ ಹೆಚ್ಚಾಗಿ ನಾವು ಇವತ್ತು ಅದನ್ನು ಗಮನಿಸಬೇಕಾಯ್ತದೆ ಅಂತಂದ್ರೆ ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳು ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಇದು ಹೇಳಿದ್ದೆ ನಿಮಗೆ ಇಲ್ಲಿವರೆಗೆ ಬರ ನಿಮ್ಗೆ ಹಾಂ ನೀವು ಏನಾಗಬೇಕೈತಿ ಪಿ ಎಸ್ ಐ ಆಗಬೇಕೈತಿ ಎಷ್ಟು ಹಾಕ ಕೊಡ್ರಿ ಮತ್ತೆ ನೋಡಿರಿ ಇದೆಲ್ಲ ಅದು ಮತ್ತೊಂದು ಮತ್ತೆ ದಂಧೆ ನಡೆದಿದ್ರಲ್ಲೇ ಇದು ಸಹಿತ ಕೇಳಿ ಬಂದು ವಿದ್ಯಾರ್ಥಿಗಳಿಂದ ಕೇವಲ ನೀವು ಎಕ್ಸಾಮ್ ಬರೆದು ಬಂದ್ರೆ ಆಗುವುದಿಲ್ಲ. ಅಲ್ಲಿ ಇವೇನು ಪ್ರೈವೇಟ್ ಕೆಲವು ಸಂಸ್ಥೆಗಳು ಡೈರೆಕ್ಟಲ್ಲಿ ಕೆ ಪಿ ಎಸ್ ಸಿನೋ ಮತ್ತೆ ಅದು ಕರ್ನಾಟಕ ಮಟ್ಟಿಗೆ ಸಂಬಂಧಿಸಿದಾಗ ಅಲ್ಲಿ ಏಜೆಂಟ್ಗಳು ಹೇಳ್ಕೊಂಡು ಮಾಡಿ ಅದ್ರ ಜೊತೆಗೆ ಅದನ್ನು ಪಾಸ್ ಆಗಿ ಮಾತ್ರ ದುಡ್ಡು ತುಂಬ ಅಂತ ಅವ್ರಿಗೂ ಪಾಸ್ ಮಾಡಿಸ್ಕೊಡು. ಈಗ ಅಲ್ಲ ಅದು ಹಾವಳಿಗಳು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕ್ವಶನ್ ಪೇಪರ್ ಔಟ್ ಆಗೋದು ಮಾಡೋದೆಲ್ಲ ನೋಡ್ತಾ ಇದ್ದೀವಿ. ಇವು ಸೈದಲ್ಲಿ ನಡೆಯೋದನ್ನು ನೋಡಿದಾಗ ನಾವು ವಿದ್ಯೆ ಇಂಥ ವಿದ್ಯೆ ಇದೆ ಕೂಡ ನಮ್ಮ ಮಕ್ಕಳಿಗೆ ಏನು ತಯಾರಾಗ್ತಾರೆ. ಅದಕ್ಕಾಗಿ ಇವತ್ತು ನಾವು ಸರ್ಕಾರಗಳ ಮೇಲೆ ಎಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯದಿಂದ ಹೇಳುವಂಥದ್ದೇನಪ್ಪ ಅಂದರೆ ಶಿಕ್ಷಣಕ್ಕೆ ನೀವು ಯಾಕೆ ಹಿಂಗೆಲ್ಲ ದೂರೀಕರಣ ಮಾಡಿರಿ? ಆ ಯಾರೋ ಮಹಾತ್ಮ ರಾಮಕೃಷ್ಣ ಹೆಗಡೆ ಅವರು ಪರ್ಮನೆಂಟಾಗಿ ಶಾಶ್ವತ ಅನುದಾನ ರಹಿತ ಮಾಡಿ ಹೋಗೋದು ಇಡೀ ಶಿಕ್ಷಣ ರಂಗ ಹಾಳು ಮಾಡಿಬಿಟ್ರು ಕರ್ನಾಟಕದಲ್ಲಿ. ಇವತ್ತು ನಾವು ಅತ್ಯಂತ ನಾವು ಯಾವ ಶಬ್ದ ಮಾಡ್ಬೇಕು ಆ ವ್ಯಕ್ತಿಗೆ ಅಂತ ಮತ್ತು ಪ್ರೈವೇಟೈಸೇಷನ್ ಶಿಕ್ಷಣದಲ್ಲಿ ಆಗಬಾರ್ದಾಗಿತ್ತು ಮಾಡಿ ಹೋದ್ಬಿಟ್ರು. ಹೋಗಿ ಮೊದಲಿದ್ದು ನಮ್ಮ ಮಠಗಳಿದ್ದು ಮತ್ತು ಮಾನ್ಯಗಳಿದ್ದರು ಮಾಡ್ತಿದ್ರು ಇಲ್ಲ ಅಂತಲ್ಲ. ಅಲ್ಲಿ ಒಂದು ಏನಿತ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ದಾಸೋಹ ಮನೋಭಾವ ಇತ್ತು ಅವರಲ್ಲಿ. ತಮ್ಮ ಧರ್ಮದ ವಿಚಾರಗಳನ್ನ ಅದರಲ್ಲೂ ಬಸವಣ್ಣವ್ರ ವಿಚಾರ ಆಗಿರ್ಬೋದು ಯಾವ್ದಾದ್ರು ಹೇಳ್ತಾ ಹೇಳ್ತಾ ಅನೇಕ ಬಡ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ಅನೇಕ ಸ್ಕೂಲ್ಗಳು ಕಾಲೇಜ್ಗಳು ನಡೆಸಿದ್ರೆ ಇವತ್ತು ಅದಾವಿಲ್ಲ ಅಂತಲ್ಲ. ಇಲ್ಲಿ ಕೆಲವೊಂದು ಹೊಸ ಹಾವಳಿ ಅಂದ್ಬಿಟ್ಟಿದ್ರು. ಇವತ್ತು ದುಡ್ಡಿದ್ದವ್ರು ಬಿಲ್ಡಿಂಗ್ ಕಟ್ಟೋದು ಹೆಂಗೋ ಕಾಲಿದ್ದಾರೆ ಎಂಪ್ಲಾಯ್ತಾರೆ ಎಮ್ ಎಸ್ ಸಿ ಎಮ್ ಎಸ್ ಅಂತ ಹುಡುಗರು ಇರ್ತಾರೆ ಅವ್ರು ನಡ್ಕೊಂಬರೋದು ಕೋಚಿಂಗ್ ಕೊಡ್ತೀನಿ ಹೇಳೋದು ಇಂಜಿನಿಯರಿಂಗ್ ಕಾಲೇಜ್ ತೆಗೆದು ಮತ್ತೆನೂ ತೆಗೆದು ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ಗೆ ಏನು ಬೇಸಿಕ್ ಇಂಜಿನಿಯರ್ ಸಿಗ್ತಾವೆ ಸರ್ಟಿಫಿಕೇಟ್ ಸಿದ್ಧಾರೆ ಸರ್ಟಿಫಿಕೇಟ್ ತೋರಿಸಿ ಕಡಿಮೆ ಪಗಾರಗಳು ದುಡಿಸೋದು. ಹೀಗಾಗಿ ನಮ್ಮ ದೇಶದ ಒಂದು ವಿದ್ವತ್ ಇವತ್ತು ನಶಿಸಿ ಹೋಗ್ತಾ ಇದೆ. ನಮ್ಮ ಮುಂದಿನ ಜನಾಂಗ ಇದ್ದಿದ್ದು ಪೂರ್ತಿಯಾಗಿ ಏನಪ್ಪ ಅಂಧಕಾರಕ್ಕೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ಭಯ ಆಗ್ಲಿಕ್ಕೆ ಇದೆಲ್ಲ ನೋಡಿದಾಗ. ಅದರಲ್ಲೂ ಇವರ ಬದುಕ ಹೋರಾಟ ಮತ್ತು ಬಡತನ ಪರಿಸ್ಥಿತಿ ಈಗಾಗಲೇ ಒಂದು ಮಾತು ನಿಮಗೂ ಗೊತ್ತಿರ್ಬೋದು. ಕೇವಲ ಈ ದೇಶದ ಅರ್ಥವ್ಯವಸ್ಥೆ ಹೆಂಗಾಗಿದ್ದಂದರೆ ಈ ದೇಶದ ಕೇವಲ 10% ಮೇಲ್ವರ್ಗ ಮೇಲ್ವರ್ಣೀಯ ಜನರು ಎಷ್ಟು ಅನುಕೂಲ ಆಗುವಂಥ ವ್ಯವಸ್ಥೆ ತಯಾರಾಗಲಿಕ್ಕೆ ದುಡ್ಡಿದ್ದಂಥವ್ರು ಮಾತ್ರ ತಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಕೊಟ್ಟು ಏನೋ ಮಾಡಿ ವಿದೇಶದಲ್ಲಿಟ್ಟು ಕಲಿಸ್ಕೊಂಬಂದು ಬಿಡ್ತಾರೆ. ದುಡ್ಡಿಲ್ಲದಂಥ ದಿನಗೂಲಿಗಳ ಮಕ್ಕಳು ಅಥವಾ ಒಬ್ಬ ಭಂಗಿಯ ಮಕ್ಕಳು ಕಸ ಹುಡುಗರ ಮಕ್ಕಳು ಎಲ್ಲಿ ಹೋಗ್ಬೇಕ್ರಿ ಅವರು? ವೇರ್ ವಿಲ್ ಬಿ ದೇ ಗೋ? ಅವ್ರು ಎಲ್ಲಿ ಹೋಗು ಎಲ್ಲಿ ಹೋಗು? ಯಾಕಂತಂದ್ರೆ ಹೋದ್ರಿದು ಮತ್ತು ಒಂದು ತಿಂಗಳು 5,000 ಅಲ್ಲಿ 1,000-2,000 ಸತ್ತು ಖರ್ಚು ಮಾಡೋದು ಕಷ್ಟ ಬಡವರು. ಅಂಥ ಅಂಥ ಜನ ಇವತ್ತು ಅಸಂಘಟಿತ ಕಾರ್ಮಿಕರು ಈ ದೇಶದ 90% ಇದ್ದಾರೆ. ಇನ್ನು ಕೆಲವೊಂದು ಜನ ಉಡಾಫೆಗೆ ಮಾತಾಡ್ತಿರ್ತಾರೆ 10%ದಾಗ ಏನಿಲ್ಲರಿ ಹಂಗಿಲ್ಲ ಹಂಗೆ ಮಾಡಬೇಕಾಗುತ್ತೆ ಮತ್ತು ತಮ್ಮ ಮಕ್ಳು ತಾವು ಕರೆದು ಮತ್ತೆ ಯಾರು ಮಾಡ್ತಾರೆ ಅಂತೇಳಿ ಬದುಕೋದು ಕಷ್ಟದಾಗ ಹೊಟ್ಟೆ ತುಂಬಿಸೋದು ಕಷ್ಟದಾಗ ಅವ್ರೇನು ಮಾಡೋಕ್ಕೆ ಸಾಧ್ಯತೆ ರೀ? ಅದಕ್ಕೆ ನಾವು ಅದನ್ನೆಲ್ಲ ನೋಡಿದಾಗ ಒಂದು ನೋವು ಅನ್ನಿಸ್ತು. ನಿಜಲಪ್ಪ ಹಾಸ್ಟೆಲ್ಲು ಅದ್ರ ಜೊತೆಗೆ ಅಲ್ಲಿ ಶಾಲ್ಮ್ಲಾ ಹಾಸ್ಟೆಲ್ಲು ಯೂನಿವರ್ಸಿಟಿ ಎಲ್ಲ ಸುಂದರ ಅದ. ಅದರಲ್ಲಿ ಟೊಳ್ಳು ಟೊಳ್ಳು ಆಗಲಿಕ್ಕೆ ಒಳಗೆ ಅಲ್ಲಿ ಏನಪ್ಪ ಅಂದ್ರೆ ಸಂಶೋಧನೆ ನಡೀತಾ ಇಲ್ಲ ಅಂತ ಅಂದರೂ ಅಡ್ಡಿ ಇಲ್ಲ. ಮತ್ತು ಪಿ ಎಚ್ ಸಿಗಳು ಕೂಡ ಮುಂದೆ ಮತ್ತು ಇತ್ತೀಚೆಗೆ ಕೆಲವೊಂದು ಆಫ್ಗಳು ಅನೇಕ ಪ್ರೊಫೆಸರ್ಗಳು ಮಾತಾಡ್ತಿದ್ದಾರೆ ನಿಮ್ಮ ಪಿ ಎಚ್ ಡಿ ಬೇಕೇನು ನಾವು ಕೊಡಿಸಿಕೊಡ್ತೀವಿ ಅಂತೇಳಿ. ಇದು ಈ ದುಸ್ಥಿತಿ ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಸರ್ಕಾರಗಳು. ಜೊತೆಗೆ ಇನ್ನೊಂದು ಮಾತು ನಾವು ಹೇಳಲೇಬೇಕಾಗ್ತದೆ ಏನಪ್ಪ ಅಂದ್ರೆ ಅಯೋಗ್ಯರು ಯೂನಿವರ್ಸಿಟಿಗಳು ಹೋಗ್ಕೊಂಡು ಡಿಗ್ರಿ ಇರ್ತದೆ ಅಷ್ಟೇ, ಆದರೆ ಆ ಯೂನಿವರ್ಸಿಟಿಗೆ ಬೇಕಾಗುವಂಥ ಜ್ಞಾನ ಭಾಳಷ್ಟು ಜನ ಜನರಲ್ಲಿ ಭಾಳ ಕಡಿಮೆ ಅನ್ನುವಂಥದ್ದು. ಅದಕ್ಕಾಗಿ ನಾವಿತ್ತು ಇನ್ನೊಂದು ಎಕ್ಸಾಮ್ಗಳು ಮಾಡಿದ್ವಿ ಅವರಿಗೆ ನೆಟ್ಟ ನೆಟ್ಟ ಮತ್ತು ಅದ್ರ ಜೊತೆ ಇನ್ನೂ ಏನಪ್ಪ ಅಂತಂದ್ರೆ ಈ ಸ್ಲೇಟ ಏನಪ್ಪ ಹೇಳ್ತಾ ಹೋದ್ರೆ ಅವೆಲ್ಲ ಮಾಡಿದ್ವಿ. ಅದಿದ್ದರೂ ಸಹಿತ ನಮ್ಮಲ್ಲೇ ಆ ಮಟ್ಟದ ಇದು ಬರ್ತಾ ಇಲ್ಲ. ಅದಕ್ಕಾಗಿ ಒಂದು ಇಲ್ಲಿ ಇತ್ತೀಚೆಗೆ ಒಂದು ಹೇಳ್ಬೇಕಂದ್ರೆ ನಿಮಗೆ ಒಂದು ಅದ್ಭುತವಾದ ವಿದ್ಯಾರ್ಥಿನಿ ಇದ್ದ ನಾನು ನೋಡಿದಂಥದ್ದು ಭಾಗ್ಯಶ್ರೀ ಹಿರೇಮಠ ಅಂತ ಒಂದು ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಪ್ಪ ಅಂದರೆ ಅವ್ರಿಗೆ ಯೂನಿವರ್ಸಿಟಿ ಅನ್ನೋದು ಅವಕಾಶ ಸಿಗಲೇಬೇಕಾಗಿತ್ತು ಅಂತ ಒಬ್ಬ ಅದ್ಭುತವಾದಂಥ ಒಬ್ಬ ವಿದ್ಯಾರ್ಥಿನಿ ಅವರು. ಇವತ್ತು ಯಾವುದೋ ಒಂದು ಪಿ ಯು ಕಾಲೇಜಲ್ಲಿ ಲೆಕ್ಚರಾಗಿ ಒದ್ದಾಡ್ತಾ ಇದ್ದಾರೆ. ಡಾಕ್ಟ್ರೇಟ್ ಮಾಡಿದಂಥವ್ರು ಎಕನಾಮಿಕ್ಸ್ ಅತ್ಯಂತ ಅದ್ಭುತವಾಗಿ ವರ್ಕ್ ಮಾಡಿದಂಥವ್ರು. ಅದರಲ್ಲೂ ಇದು ನಮ್ಮ ಏನಪ್ಪ ಅಂತಂದರೆ ಮ್ಯಾಥ್ಸಲ್ಲಿ ಅದ್ಭುತವಂಥ ಒಂದು ಧ್ಯಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಅವರು. ಒಳ್ಳೆ ಗುದ್ದಾಡಿ ಗುದ್ದಾಡಿ ಸರ್ಕಾರದಲ್ಲಿ ಗುದ್ದಾಡಿ ಪ್ರೈವೇಟ್ ಕಂಪ್ನಿ ಇವರು ನಮ್ಮ ಏನಂತೀರಿ ನೀವು ಸಂಸ್ಥೆಗಳ ಜೋಡಿ ಗುದ್ದಾಡಿ ಇವತ್ತೇನು ನೌಕರಿ ತೊಗೊಂಡಿದ್ದಾರೆ. ಇನ್ನೂ ಸಿಕ್ಕರೆ ನಮ್ಮ ಸಿರೇ ಪೇಮೆಂಟ್ ಆಗುವುದಿಲ್ಲ. ಅದು ಪಿ ಯು ಕಾಲೇಜ್ ಆ ವಿದ್ಯಾರ್ಥಿನಿ ಇವತ್ತು ಯೂನಿವರ್ಸಿಟಿ ಅಷ್ಟೇ ಅಲ್ಲ ವಿಶ್ವದ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ ವಿದೇಶಿ ಯೂನಿವರ್ಸಿಟಿಗಳು ಸಹ ಹೋಗಿ ಕಲಿಸುವಂಥ ಎಬಿಲಿಟಿ ಇದ್ದಂಥವ್ರು. ಇದು ಪ್ರತ್ಯಕ್ಷ ಉದಾಹರಣೆ ಇದು. ಯಾಕಪ್ಪ ಅಂದ್ರೆ ಇಂಥ ಸಾಕಷ್ಟು ಜನ ಇದ್ದಾರೆ, ಒಬ್ಬರು ಇಬ್ಬರು. ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡ್ಲಿಕ್ಕತ್ತದ ರೀ? ಏನು ಯಾಕೆ ನಮ್ಮ ಸರ್ಕಾರವು ಈ ಶಿಕ್ಷಣ ರಂಗಕ್ಕೆ ಅದರಲ್ಲೂ ಉನ್ನತ ಶಿಕ್ಷಣ ಫ್ರೀ ಆಗುವಂಥದ್ದು ಎಲ್ಲರೂ ಸಿಗುವಂಥದ್ದು ಯಾಕೆ ಮಾಡ್ತಾ ಇಲ್ಲ? ಎಲ್ಲ ಮಕ್ಕಳು ಹೋರಾಟ ಮಾಡೋದು ಉದ್ಯೋಗ ಸೃಷ್ಟಿ ಯಾಕೆ ಮಾಡ್ತಾ ಇಲ್ಲ? ಕೇವಲ ಇವ್ರು ರೋಡ್ ಮಾಡಿಸೋದು ಮಾಡೋದು ಚಕ್ಕ ಚಕ್ಕ ತಗೊಂತೀವಿ ನಾವು ಇದು ಹೊಳಪಿದ್ದಂಥದ್ದು ಅಂಥದ್ರಲ್ಲಿ ತೋರಿಸ್ಕೊಂಡು ಹೋಗೋದು ಬರೀ ಅಡ್ಡಾಡ ಮೇಲ್ವರ್ಗ ಜನ ಯಾರು ಕಾರ ಹಿಡಿಯುತ್ತಿದ್ದಾರೋ ಯಾರು ಮತ್ತೆ ಹೋಗಿದ್ದಾರೋ ಅವ್ರಿಗೆ ಎಷ್ಟು ಅಡ್ಡಾಡುವಂಥ ಅನುಕೂಲಗಳು
ಪಾಪ ಬಡವ್ರಿಗೆ ಅಲ್ಲಿ ಅಡ್ಡಲ್ ಸೈಜ್ ಕೊಡೋದಿಲ್ಲ, ಟೋಲ್ ಹಾಕಿಕೊಳ್ಳಿದ್ದಾವೆ, ಸಿಕ್ಕಾಪಟ್ಟು ದುಡ್ಡು ಹರ್ಕೊಳ್ತಾರಲ್ಲ. ಹೀಗಾಗಿ ಇವತ್ತು ಇದನ್ನೆಲ್ಲ ವಿಚಾರ ಮಾಡಿದಾಗ ನೋಡಿದಾಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅಂದಿನ ಯೂನಿವರ್ಸಿಟಿಗೆ ಇಂದಿನ ಯೂನಿವರ್ಸಿಟಿ ಕಂಪೇರ್ ಮಾಡಿದಾಗ ಅಲ್ಲೇ ಗುಣಾತ್ಮಕತೆ ಕಡಿಮೆಯಾಗಿ ಕೇವಲ ಏನಪ್ಪ ಅಂತಂದ್ರೆ ಅದಪ್ಪ ಯೂನಿವರ್ಸಿಟಿ, ಅದರಲ್ಲೂ ಅತಿಥಿ ಉಪನ್ಯಾಸಕರು ಅವರು ಎಲ್ಲಿ ಒಂದೆರಡು ಪೋಸ್ಟ್ ಖಾಲಿ ಆಗ್ತಾವೆ, ಅಷ್ಟರೊಳಗೆ ಜಾಜ್ಯ ಅದ್ರ ಮೇಲೆ ದುಡ್ಡಿನ ಅದ್ರ ಮೇಲೆ ಮತ್ತೆ ಅದ್ರ ಮೇಲೆ ಅಲ್ಲಿ ತೊಗೊಳ್ಳುವಂಥ ಔಷಧಿ ನಡೀತಾ ಇರ್ತದೆ. ಎಲ್ಲ ಯೂನಿವರ್ಸಿಟಿ ಇದ್ದರೆ ಇದು ಕೇವಲ ಕೆ ಯು ಡಿ ಮಾತ್ರ ಹೇಳ್ತಾ ಇಲ್ಲ, ಯಾವ ಸರ್ಕಾರದಿಂದ ನಿಯೋಜಿತವಾಗಿದ್ದಾವೆ, ಸಂಲಗ್ನ ಆಗಿದ್ದಾವೆ ಅಂತ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಕಾಣ್ತಾ ಇತ್ತು ನಾವು. ಇದು ತಡೀತು ಹೆಂಗೆ, ಯಾವಾಗ ತಡೀದು, ಏನು ಮಾಡೋದು ಇದಕ್ಕೆ, ಇದ್ರ ಬಗ್ಗೆ ಯಾಕೆಂದರೆ ಈ ದೇಶದ ಬ್ರೇನ್ ರೀ, ಇದು ಅಭಿವೃದ್ಧಿ ಆಗಬೇಕಾಗಿದೆ, ದಿಸ್ ಈಸ್ ದ ರಿಯಲ್ ಡೆವಲಪ್ಮೆಂಟ್, ಇದೇ ಡೆವಲಪ್ಮೆಂಟ್ ಆಗ್ತಾರೆ. ಈ ಡೆವಲಪ್ಮೆಂಟ್ ಅಂದ್ಕೊಂಡು ನಮ್ಮ ಮೋದಿ ಸಾಕೋರು ಈಗ ನೋಡಿರಿ ಬಂದು ಒಂದು 100-200 ದಿನದೊಳಗೆ ಇವು ಕಾರ್ಪೊರೇಟ್ಗಳಿಗೆ 2 ಲಕ್ಷ ಕೋಟಿ ರೂಪಾಯಿದು ದುಡ್ಡು ಈಗ ಬಿಡುಗಡೆ ಮಾಡಿ ಹೋಗೋದ್ಬಿಟ್ಟು ಮಾಡ್ಕೊಪ್ಪ ಅಂತೇಳಿ. ಯಾಕಂದರೆ ಅವರಿಂದ ನಾಳೆ ಏನಾಗ್ತದಪ್ಪ ಅಂತಂದ್ರೆ ನಾವು ಇವತ್ತು ನೂರಿನಿಂದ ಹೇಳ್ಬೇಕಾಗಿದೆ ಆ ಕಾರ್ಪೊರೇಟ್ಗಳಿಂದ ನಾಳೆ ಪಾರ್ಟಿ ಫಂಡ್ ಬರ್ತದೆ, ಅದಕ್ಕೆ ಖರ್ಚಾಗ್ತಾರೆ ರೋಡು ಅದು ಇದು ಮತ್ತೊಂದು. ಆದರೆ ಶಿಕ್ಷಣಕ್ಕೆ ಇಡೀ ಒಂದು ವರ್ಷ ತುಂಬ ಬರೀ 2 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ ಇಡೀ ದೇಶಕ್ಕೆ. ಇದನ್ನು ನೆನಪಿಸ್ಕೊಂಡಾಗ ಈ ದೇಶ ಹತ್ತಾಗಿದೆ. ಯಾಕಂದ್ರೆ ನಮ್ಮೆಲ್ಲರಿಂದ ಹೆಚ್ಚು ಕಡಿಮೆ 42 ಲಕ್ಷ ಕೋಟಿ ರೂಪಾಯಿಗಳನ್ನು ಏನಪ್ಪ ಅಂದರೆ ಟ್ಯಾಕ್ಸ್ ತಗೋತಾರೆ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಸ್ಟೇಟ್ ಗೌರ್ಮೆಂಟ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದು ನಾವೆಲ್ಲ ಕರ್ನಾಟಕದವರು ಕುಳ್ಕೊಂಡು ನಾವು ಪ್ರತಿಯೊಬ್ಬರು ಈ ದೇಶ ಈ ರಾಜ್ಯದ ಜನ ಕುಳ್ಕೊಂಡು ನಾವು ರಾಜ್ಯಕ್ಕೆ 3-4 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತೀವಿ. ಆದರೆ ಇವರಿಗೆ ನಮ್ಮ ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದರಿಂದ 1 ಲಕ್ಷ ಕೋಟಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ನಮಗೆ ಫಂಡ್ ಬರೋದಿಲ್ಲ ಅನುಕೂಲ ಅಂತ ಇವ್ರು ಆ ಸರ್ಕಾರವ್ರು ಅಂತ ಅವ್ರು ತಿಕ್ಕಂಡು ಬೇರೆ. ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಅದನ್ನು ದೌಡದಾಗಿ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ನಾಯಿ ಸಂದರ್ಭ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ, ಹೈಯರ್ ಶಿಕ್ಷಣ ಇವತ್ತು ನೆಸೆಸಿ ಹೋಗ್ತಾ ಇದೆ ಅಂತ. ಇಟ್ ಇಸ್ ಲಾಸಿಂಗ್. ಅದಕ್ಕಾಗಿ ನಾವು ಇದ್ದಂಥವರು ಮತ್ತು ಈ ವಿಷಯವನ್ನು ಈ ವಿಚಾರವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿಯ ವಿದ್ವತ್ತ, ಇಲ್ಲಿಯ ಜ್ಞಾನ ಏನಪ್ಪ ಅಂದರೆ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಇಂಥ ಜ್ಞಾನ ಕೊಡಬೇಕಾಗಿತ್ತು. ಕೇವಲ ಘೋಷಣೆ ಮಾಡಿಬಿಡ್ತಾರೆ ನಾವು ಜನಪದ ಯೂನಿವರ್ಸಿಟಿ ಮಾಡತ್ತೀವಿ, ಯಾವ ಯೂನಿವರ್ಸಿಟಿ ಮಾಡತ್ತೀವಿ. ಅಲ್ಲಿ ಇದ್ದ ಯೂನಿವರ್ಸಿಟಿಗೆ ಅಲ್ಲಿ ಲೆಕ್ಚರರು ಇರೋದಿಲ್ಲ, ಆ ಪ್ರಮಾಣದ ಎಲ್ಲ ಅತಿಥಿಗಳನ್ನು ಅತಿಥಿಗಳು ಕಟ್ಟಡ ಒಂದು ಇರ್ತದೆ ಭೂತ್ ಬಂಗ್ಲಾಗತ್ತೆ, ಅದನ್ನೇನು ಹೇಳ್ತಿರ್ತಾರೆ, ಇವರು ಏನು ಕೇಳ್ತಿರ್ತಾರೆ. ಎಲ್ಲರಿಗೂ ಯೂನಿವರ್ಸಿಟಿ ಘೋಷಣೆ ಮಾಡಿ ಹೋಗ್ಬಿಡು, ನಡಿಬೇಕಲ್ರಿ ಅದು, ನಡೆದಕ್ಕೇನು ವ್ಯವಸ್ಥೆ ಮಾಡ್ತಾ ಇದ್ದೀರಿ, ಇದಕ್ಕೆ ನೀವೇನು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ, ಇದಕ್ಕೆ ಉತ್ತರ ಕೊಡ್ಬೇಕಾಗಿ, ಇದಕ್ಕೆ ಮಾಡಿರಿ ಇದನ್ನು, ಇದನ್ನು ಮಾಡುವಂಥದ್ದು ನಾವು ಕೇಳಬೇಕಾಯ್ತು ನಾವು ಜನರು. ಯಾಕಂದರೆ ನಮ್ಮ ಅಭಿವೃದ್ಧಿ ಆಗುವುದು ಈ ಯೂನಿವರ್ಸಿಟಿಗಳಿಂದ, ನಮ್ಮಲ್ಲಿ ಜ್ಞಾನ ಹೆಚ್ಚಾಗುವುದು ಯೂನಿವರ್ಸಿಟಿಗಳಿಂದ, ಮತ್ತು ಬಡ ಮಕ್ಕಳು ಸಹ ಕಲಿಯುವಂಥ ವಾತಾವರಣ ಆಗಬೇಕಾಗಿದೆ. ಅದು ಇವತ್ತಿಲ್ಲ. ಈ ಪ್ರೈವೇಟ್ದಲ್ಲಿ ಏನದು ಮನುಷ್ಯ ಬಂದ ದುಡ್ಡು ವಸೂಲಿ ಮಾಡ್ತಾರೆ, ಮತ್ತು ನೀವು ಅದರ ಪ್ರೊಫೆಷನಲಿಸಮ್ ಅಂತ ಬಂತಪ್ಪ ಅಂತಂದ್ರೆ ಅದಕ್ಕೆ ಇನ್ನೂ ಹೆಚ್ಚು ದುಡ್ಡು ವಸೂಲಿ ಮಾಡ್ತಾರೆ. ಅಂಥದ್ದು ಕೆಲಸ ನಮ್ಮಲ್ಲಿ ಇಲ್ಲ, ಏನೂ ಇಲ್ಲ ಇಲ್ಲರಿ. ಅದು ಎಲ್ಲೋ ಸ್ವಲ್ಪ ಕೆಲವು ಹುಡುಗರು ಹೇಳಿ ನಿಮಗೆ ಈ ನಾಡಿನ 10% ಜನಕ್ಕೆ ಮಾತ್ರ ಅನುಕೂಲ ಆಗುವಂಗೆ ಈ ಯೂನಿವರ್ಸಿಟಿಗಳು ಇದ್ದಾವೆ, ಈ ಪ್ರೈವೇಟೈಸೇಷನ್ ಮಾಡಿದ್ದರಿಂದಾಗಿ. ಇನ್ನೂ 90% ಜನ ಇವತ್ತು ಸಹಿತ ಒದ್ದಾಡ್ತಾ ಇದ್ದಾರೆ, ಏನು ಮಾಡಲಪ್ಪ ನಮ್ಮ ಮಕ್ಕಳಿಗೆ, ಹೆಂಗೆ ಕಲಿಸೋದು, ಏನು ಕಲಿಸೋದು, ಎಲ್ಲರೂ ತಿರುಗ ಏನಪ್ಪ. ಹೀಗಾಗಿ ಎಲ್ಲರೂ ಇಂಜಿನಿಯರ ಡಾಕ್ಟ್ರ. ಹೀಗಾಗಿ ಸಿಕ್ಕಾಪಟ್ಟೆ ಡಿಮಾಂಡ್ ಅದು ಇಂಜಿನಿಯರಿಂಗ್ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟದ. ಅದು ಯಾಕಪ್ಪ ಅಂತಂದ್ರೆ ಇಂಜಿನಿಯರ್ ಕಲ್ತ್ರಿ ಏನು ರೀ, ಅವ್ರಿಗೆ 10% ಪಗಾರ ಸಿಕ್ಕರೆ ಹೆಚ್ಚಾಗಲಿಕ್ಕೆ ಇವತ್ತು ಅವರು ಒದ್ದಾಡ್ತಾ ಇದ್ದಾರೆ. ಇದೇನು ಡಾಕ್ಟರ್ಸ್ಗಳು ಅಷ್ಟೇ, ಇಂಜಿನಿಯರ್ ಒಳಗೆ ಸ್ವಲ್ಪ ಏನೋ ಯು ಪಿ ಎಸ್ ಒಳಗೆ ಇಂಜಿನಿಯರಿಂಗ್ ಸಂಬಂಧಿಸಿದಂಗೆ ಒಂದು ಸ್ವಲ್ಪ ಹೆಚ್ಚು ಒಂದೇನಪ್ಪ ಅಂತಂದ್ರೆ ಏನೋ ಅವಕಾಶಗಳು ಇರುವುದರಿಂದ, ಪಾಸ್ ಆಗೋ ಸಾಧ್ಯತೆಗಳು ಇರೋದ್ರಿಂದ ಎಲ್ಲರೂ ಇಂಜಿನಿಯರಿಂಗ್ ಮಾಡೋದು ಅನುಕೂಲಪ್ಪ ಅಂತ ನಾವು ಹೇಳ್ಬೇಕಾಗಿದೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದೀವಿ ಹೇ ಸೀತಾರಾಮಲ್ಕ, ಅದು ಮುಂದಿನ ಎಪಿಸೋಡಲ್ಲಿ ನಿಮ್ಗೆ ಬಿಡಿಸಿಕೊಳ್ತಾ ಇದ್ದೀವಿ. ಸಾಧ್ಯಷ್ಟು ಮಟ್ಟ ನಮಗೇನು ಸಾಧ್ಯತೆ ನಾವು, ಯಾಕಂದರೆ ಒಬ್ಬ ವ್ಯಕ್ತಿಗೆ ಮತ್ತು 4 ಜನ ಕೂಡಿದಂಥ ಜನಕ್ಕೆ ಏನು ಸಾಧ್ಯತೆ. ಆ ದಿಶೆಯಲ್ಲಿ ನಾವು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಏನು ಎಂತು ಅನ್ನೋ ದಿಶೆಯಲ್ಲಿ ಅಷ್ಟೇನೋ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳ ಜೊತೆ ಕೂಡಬೇಕು ಅಂತ ವಿಚಾರ ಮಾಡ್ತಾಯಿದ್ವಿ. ಅದರಲ್ಲೂ ಈಗೇನು ಹೋಗಿ ಬಂದ ಧಾರವಾಡ ಯೂನಿವರ್ಸಿಟಿ ನೋಡಿದ ಮೇಲೆ, ಅಲ್ಲಿ ಪರಿಸ್ಥಿತಿ ನೋಡಿದ ಮೇಲೆ, ಇಡೀ ದೇಶದ ಈ ಸರ್ಕಾರದಿಂದ ನಡೆಯುವಂಥ ಯೋಚನೆ ನಡೆಯುವಂಥ ಈ ಒಂದು ಯೂನಿವರ್ಸಿಟಿಗಳು ಏನಾಗಿದೆಪ್ಪ ಇವತ್ತಂದ್ರೆ ಕೇವಲ ರಾಜಕೀಯ ಬಣ್ಣದ ದುಡ್ಡು ಮಾಡಿಕೊಳ್ಳುವ ಜನರ ಗುಂಪಾಗಿ ಪರಿವರ್ತನೆ ಆಗ್ತಾ ಇದೆ. ಇವ್ರಿಗೆ ಭಯ ಎಲ್ಲರಿಗೂ ಕಾಣಲಿಕ್ಕೆ ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಏನೋ ಪ್ರಯತ್ನ ಮಾಡೋಣಪ್ಪ ಅಂದರೆ ಅವ್ರ ಜೊತೆಗೆ ಸರ್ಕಾರ ಇದಕ್ಕೆ ಮೇನ್ ಇದು, ಯಾಕಂದ್ರೆ ಟ್ಯಾಕ್ಸ್ ತೊಗೊಳ್ಳೋದು ಅದು ಸರ್ಕಾರ. ನಮ್ಮಿಂದ ಕರ್ನಾಟಕ ಸರ್ಕಾರ 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೊಳ್ತಿದ್ದೆ. ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯನವರು, ಇಲ್ಲರಿ ಎಲ್ಲ ದುಡ್ಡು ಸೆಂಟ್ರದವ್ರು ತೊಗೊತಾರೆ, ಎಲ್ಲ ದುಡ್ಡು ಸೆಂಟ್ರದವ್ರು ತೊಗೊತಾರೆ. ನಿಮ್ಮ ಇದ್ದಂಥ ದುಡ್ಡದೊಳಗೆ ನಿಮ್ಮ ಟ್ಯಾಕ್ಸ್ ನಿಮ್ಗೆ ಡೈರೆಕ್ಟ್ ಬರ್ತದೆ, ಈ ಸಾರಾಯಿಂದಾಗಲಿ ಇನ್ನುಳಿದಿಂದಾಗಲಿ, ಆ ದುಡ್ಡನ್ನು ನೀವು ಯಾಕೆ ಶಿಕ್ಷಣಕ್ಕೆ ಬಳಸಬಾರ್ದ್ರಿ, ಸುಮ್ಮನೆ ಇನ್ನೊಬ್ಬರವ್ರು ಗೋಬಿ ಕುಣಿಸ್ ನಂತರ ಮೋದಿ ಅವ್ರು ನೋಡ್ರಿ ಅಂತೇಳಿ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಜನರಿಗೂ ಇವತ್ತು ಇದು ಭಾಳ ಅವಶ್ಯ ಅದ. ಆ ಎಲ್ಲ ನೀರಲ್ಲಿ ಇವತ್ತು ನನಗೆ ಅನಿಸಿದ್ದೆ ಎಲ್ಲ ಮಾತು ಮಾತಾಡಿದ್ದೀನಿ. ಕೆ ಯು ಡಿ ಹಿನ್ನೆಲೆಯಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಒಂದು ಸುಂದರವಾದಂಥ ಯೂನಿವರ್ಸಿಟಿ, ಆದರೆ
ಒಳಗೆಲ್ಲ ಯಾಕೋ ಏನೋ ಜ್ಞಾನ ದೃಷ್ಟಿ ಇಟ್ಕೊಂಡ ವೈಜ್ಞಾನಿಕ ದೃಷ್ಟಿ ಇಟ್ಕೊಂಡ ಗೆದ್ದು ಹತ್ತದೇನೋ ಈ ಜಾತಿಯಿಂದ ಈ ರಾಜಕಾರಣದಿಂದ ಈ ದುಡ್ಡಿನಿಂದ ಅಂತ ಅನಿಸಿದಕ್ಕೆ ನಿಮ್ಮ ಜೋಡಿ ಮಾತು ಮಾತಾಡಿ ನೋವಿನಿಂದ ಮಾತಾಡಿದ್ದೀನಿ. ಇದರಲ್ಲಿ ನಾವು ಇದ್ದಿದ್ದ ಫ್ಯಾಕ್ಟ್ಗಳ ಜೊತೆಗೆ ಹೋಗಿದ್ದೀನಿ. ಯಾರಾದರೂ ನೋವಾಗಿದ್ದರೆ ಕ್ಷಮಿಸ್ರಿ, ಜೊತೆಗೆ ಇದು ಸತ್ಯನ ಅದು ಅಂಥೇಳಿ ಮ್ಯಾಕ್ಸಿಮಮ್ ನಾ ತಿಳ್ಕೊಂಡಿದ್ದೀನಿ. ಸುಳ್ಳಾದ ಬಡ್ಡಿ ಎಲ್ಲ ನನ್ನ ಜೊತೆ ಚರ್ಚೆ ಮಾಡಿರಿ, ಇದು ಅವಕಾಶದ ಇಲ್ಲ. ಯಾಕಪ್ಪಾದ್ರೆ ಇದು ಪ್ಲಾಟ್ಫಾರ್ಮ್ ನಿಮ್ಮಸರಾಗಿ ಮಾಡಿದ್ದೀನಿ, ನೋವುಗಳು ಹಂಚಿಕೊಳ್ಳೋದು ಕೇಳೋದು ಮಾಡೋದು ಅಂತೇಳಿ. ಇದು ಇವತ್ತಿನ ಈ ಒಂದು ಚರ್ಚೆ, ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಲೈಕ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮಗಾಗಿ ಈ ಹೇ ಶೀತಾರಾಮ್ ಸತ್ಯವನ್ನು ಹೇಳ್ತಾ ಇರ್ತದೆ. ಸತ್ಯದ ಕೈಗೆ ಮಾಡಿ ವಂದನೆಗಳು.